ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇವತ್ತಿನ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ ಅಲ್ಲಿ ಮಗುವಿನ ಹೆಡ್ ಯಾವಾಗ ಸೆಟ್ ಆಗುತ್ತೆ, ಯಾವ ಒಂದು ವೀಕ್ನಲ್ಲಿ ಸೆಟ್ ಆಗುತ್ತೆ, ಯಾವ ಪೊಸಿಷನಲ್ಲಿ ಇದ್ದರೆ ಒಳ್ಳೆಯದು, ಯಾವ ಪೊಸಿಷನಲ್ಲಿದ್ದರೆ ಏನು ಮಾಡಬೇಕು, ಸೊ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ ಏನು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಬಹಳ ಮುಖ್ಯವಾದ ಒಂದು ವಿಷಯ ಏನಪ್ಪ ಅಂದರೆ, ಪ್ರತಿಯೊಬ್ಬ ಮಹಿಳೆಯೂ ಕೂಡ ತನ್ನದೇ ಆದಂತಹ ಮಗುವನ್ನು ಪಡ್ಕೊಳ್ಬೇಕು ಅಂತ ಹಂಬಲಿಸ್ತಾಳೆ. ಆದರೆ ಕೆಲವರ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಕೆಲವರಿಗೆ ಮಕ್ಕಳ ಭಾಗ್ಯ ಇರುತ್ತೆ, ಕೆಲವೊಬ್ಬರು ತಮ್ಮ ಕೈಯಿಂದನೇ ತಾವೇ ಮಕ್ಕಳನ್ನು ಕಳ್ಕೊತಾರೆ. ಸೊ ಅದು ಅವರ ಅದೃಷ್ಟ ಮತ್ತು ದುರಾದೃಷ್ಟ ಅಂತ ಹೇಳ್ಬೋದು. ಅದು ಏನೇ ಇರಲಿ, ಅದೃಷ್ಟ ದುರಾದೃಷ್ಟದ ಬಗ್ಗೆ ಮಾತನ್ನು ಬಿಟ್ಟು ಹೇಳೋದಾದರೆ, ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾದಂಥ ಟಿಪ್ಸ್ಗಳನ್ನು ನೆಗ್ಲೆಕ್ಟ್ ಮಾಡದೆ ಫಾಲೋ ಮಾಡ್ತೀರಾ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕ್ರಾಸ್ ಮಾಡಿ, ಆಗ ಮಾತ್ರ ಅದು ನಿಮಗೆ ಒಳಿತು ಅಥವಾ ಕೆಡುಕುವನ್ನು ಉಂಟು ಮಾಡುತ್ತೆ. ಸೊ ಕೆಲವೊಬ್ಬರು ತುಂಬ ವರ್ಷಗಳಿಂದ ಮಕ್ಕಳಿರೋದಿಲ್ಲ, ಆದರೂ ಕೂಡ ನಂತರ ಪಡ್ಕೋತಾರೆ, ಕಳ್ಕೊತಾರೆ. ಇನ್ನು ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿಯಲ್ಲಿ ಖುಷಿ ಕೊಡುತ್ತೆ, ಆದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ತಾ ಆಗ್ತಾ ಕೆಲವು ದಿನಗಳ ನಂತರ ಜಿಗುಪ್ಸೆ ಹುಟ್ಟುತ್ತೆ. ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂಥ ಫಾಲೋ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದಂಥ ಸರ್ಕಲಲ್ಲಿ ನಾವು ಏನೆಲ್ಲ ಮಾಡಬೇಕು, ಇದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಹಾಗಾದರೆ ಇವತ್ತಿನ ಟಾಪಿಕಲ್ಲಿ ನಾನು ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಹೆಡ್ ಯಾವ ರೀತಿ ಟರ್ನ್ ಆಗುತ್ತೆ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬ ಮಹಿಳೆಗೂ ಗೊತ್ತು, ಪ್ರತಿಯೊಬ್ಬ ಮಹಿಳೆಗೂ ಕೂಡ ತಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕು, ನಮಗೆ ಸಿ ಸೆಕ್ಷನ್ ಬೇಡ ಅಂತಲೇ ಕೂಡ ಎಲ್ಲರೂ ಕೂಡ ಹಂಬಲಿಸ್ತಾರೆ. ಅದು ಅವರವರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪ್ರೆಗ್ನೆನ್ಸಿಯಲ್ಲಿ ಎಷ್ಟೇ ರೀತಿಯಾದಂಥ ಒಳ್ಳೆ ಟಿಪ್ಸ್ಗಳನ್ನು ಫಾಲೋ ಮಾಡಿದರೂ ಕೂಡ ನಿಮ್ಮ ಮಗುವಿನ ಬ್ರೀಚ್ ಪೊಸಿಷನ್ ಅಥವಾ ಸೆಫಾಲಿಕ್ ಪೊಸಿಷನ್ನಿಂದ ನಿಮಗೆ ಸಿ ಸೆಕ್ಷನ್ ಆಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಿರುತ್ತೆ. ಸೊ ಹಾಗಾದರೆ ಬೇಬಿ ಹೆಡ್ ಯಾವಾಗ ಸೆಟ್ ಆಗುತ್ತೆ ಅಂತ ಹೇಳೋದಾದರೆ, ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ಅಂದರೆ ಅದನ್ನು ಹೇಳೋದು ನಿಮ್ಮ ಪೆಲ್ವಿಕ್ಸ್ ಜಾಗಕ್ಕೆ ಯಾವಾಗ ಮಗುವಿನ ಹೆಡ್ಡು ಸೆಟ್ ಆಗುತ್ತೋ ಅದನ್ನು ನಾವು ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇದು 32 ವೀಕ್ಸಿಂದ 36 ವೀಕ್ಸ್ ಒಳಗಡೆ ಸೆಟ್ ಆಗುತ್ತೆ. ಇದನ್ನು ನಿಮಗೆ 8 ತಿಂಗಳ ನಂತರ ಡಾಕ್ಟರ್ಗಳು ನಿಮಗೆ ಸಜೆಷನನ್ನು ಕೊಡ್ತಾರೆ, ಖಂಡಿತ ಮಗುವಿನ ಪೊಸಿಷನ್ ಕರೆಕ್ಟಾಗಿದೆ ಅಥವಾ ಕರೆಕ್ಟಾಗಿ ಇಲ್ಲ, ಬ್ರೀಚ್ ಪೊಸಿಷನಲ್ಲಿ ಇದೆ ಅಂದರೆ ನಿಮಗೆ ಮಗುವಿನ ತಲೆ ಮೇಲೆ ಇದೆ, ಕಾಲು ಕೆಳಗಾಗಿ ಇದೆ ಅಂದಾಗ ಅದನ್ನು ಬ್ರೀಚ್ ಪೊಸಿಷನ್ ಅಂತ ಹೇಳ್ತಾ ಹೋಗ್ತಾರೆ. ಇಂಥ ಪೊಸಿಷನ್ ಅಂತ ಹೇಳಿದ ತಕ್ಷಣ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅದಕ್ಕಾಗಿ ಖಂಡಿತವಾಗೂ ನೀವು ಒಂದಷ್ಟು ಯೋಗ ಎಕ್ಸಸೈಸ್ಗಳ ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಕಡಿಮೆ ಮಾಡ್ಬೋದು. ಆದಷ್ಟು ಈ ಟೈಮಲ್ಲಿ ವಾಕಿಂಗ್ ಮಾಡೋದ್ರಿಂದ ನೀವು ಅಂದ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಚೇಂಜಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಮಗು ಯಾವಾಗ ಬೇಕಾದ್ರೂ ಟರ್ನ್ ಆಗ್ಬೋದು. ಸೊ ನೀವು ನಾರ್ಮಲ್ ಡೆಲಿವರಿಗೆ ಅಂತ ಹೋದಾಗ ಅಥವಾ ನೀವು ಹೆರಿಗೆಗೆ ಹೋದಾಗ ಆ ಕ್ಷಣದಲ್ಲಿ ಬೇಕಾದರೂ ಮಗು ಚೇಂಜಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಟ್ ನೀವು ನಿಮ್ಮ ಪ್ರಯತ್ನವನ್ನು ಬಿಡಬಾರ್ದು. ಡೆಲಿವರಿ ಅಂತ ಬಂದ ತಕ್ಷಣ ನಮಗೆ ನೋವು ಅಥವಾ ನಲಿವು ಎರಡು ಕೂಡ ಇರುತ್ತೆ, ನಾವು ಅಂದ್ಕೊಂಡಾಗೆ ಯಾವುದು ಕೂಡ ನಡೆಯೋದಿಲ್ಲ. ಸೊ ಈ ಬ್ರೀಚ್ ಪೊಸಿಷನ್ ಅಂತ ಹೇಳಿದ ತಕ್ಷಣ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ನಿಮಗೆ ಸಜೆಷನನ್ನು ಕೊಟ್ಟಿರ್ತಾರೆ, ಬ್ರೀಚ್ ಪೊಸಿಷನಲ್ಲಿ ಮಗು ಇದೆ, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಿಮ್ಮ ಡಾಕ್ಟರ್ ನಿಮಗೆ ಹೇಳ್ತಾ ಹೋಗ್ತಾರೆ. ಕಂಪ್ಲೀಟಾಗಿ ಬ್ರೀಚ್ ಪೊಸಿಷನಲ್ಲಿ ಇದೆಯಾ, ಇನ್ಕಂಪ್ಲೀಟ್ ಬ್ರೀಚ್ ಪೊಸಿಷನ್ ಇದೆಯಾ, ಅಥವಾ ನಾರ್ಮಲ್ ಹೆಡ್ ಡೌನ್ ಇದೆಯಾ, ಅಥವಾ ಬ್ರೀಚ್ ಹೆಡ್ ಅಪ್ ಇದೆಯಾ, ನೀವು ಫ್ರಾಂಕ್ ಪೊಸಿಷನಲ್ಲಿ ಇದೆಯಾ, ಅಥವಾ ಕಂಪ್ಲೀಟಾಗಿ ಮಗು ಫ್ರಾಂಕ್ ಪೊಸಿಷನಲ್ಲಿ ಇದೆಯಾ ಅಥವಾ ಫ್ಲುಟಿಂಗ್ ಬ್ರೀಚಲ್ಲಿ ಇದೆಯಾ, ಇವೆಲ್ಲವನ್ನು ಕೂಡ ನೀವು ತಿಳ್ಕೊತಾ ಹೋಗಬೇಕಾಗತ್ತೆ. ಹಾಗಾದರೆ ಹೆರಿಗೆ ಸಮಯದಲ್ಲಿ ಅಂತ ಬಂದಾಗ ನಿಮ್ಮ ಮಗು ಗರ್ಭಾಶಯದಲ್ಲಿ ಮಗುವಿನ ಪೊಸಿಷನ್ ಅನ್ನು ಪ್ರೆಸೆಂಟೇಷನ್ ಆಫ್ ದಿ ಫ್ಯೂಚರ್ಸ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮಗು ಯಾವ ರೀತಿ ಬೇಕಾದರೂ ಮೂವ್ ಆಗ್ತಾ ಇರುತ್ತೆ, ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು, ಬಟ್ ನಿಮ್ಮ ಪ್ರಯತ್ನ ಅದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದು ಗರ್ಭಾಶಯದಲ್ಲಿ ಡೆಲಿವರಿ ಸಮೀಪ ಬರ್ತಾ ಇದ್ದಂತೆ ನಿಮ್ಮ ಮಗು ಕೂಡ ಗರ್ಭಾಶಯಕ್ಕೆ ಅಥವಾ ಅದನ್ನು ಜನನ ಸ್ಥಾನ ಅಥವಾ ಬರ್ತ್ ಚಾನಲ್ ಅಂತ ಹೇಳ್ತೀವಿ, ಅದನ್ನು ಜನ್ಮ ಕಾಲುವೆ ಅಂತ ಕೂಡ ಹೇಳ್ತೀವಿ, ಈ ಒಂದು ಕಡೆಗೆ ಮಗು ಚಲಿಸ್ತಾ ಹೋಗುತ್ತೆ. ಅಂದರೆ ಬೇಬಿ ಸೆಟ್ ಆಗ್ತಾ ಇರುತ್ತೆ ನಾರ್ಮಲ್ ಡೆಲಿವರಿಗೆ ಅಥವಾ ಡೆಲಿವರಿಗೆ ಸೆಟ್ ಆಗ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ಹಾಗಾದರೆ ಹೆರಿಗೆಗೆ ಅಂದರೆ ಡೆಲಿವರಿಗೆ ನಾರ್ಮಲ್ ಡೆಲಿವರಿಗೆ ಯಾವುದು ಪರ್ಫೆಕ್ಟ್ ಸ್ಥಾನ ಅಂತ ಹೇಳೋದಾದರೆ ಅದು ಬಂದು ಕಾಮನ್ ಪೊಸಿಷನ್ ಅಂತ ಹೇಳ್ಬೋದು. ಯಾಕೆಂದರೆ ಮಗುವಿಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಸೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ, ಅಂದರೆ ಇದು 32 ವೀಕ್ಸಿಂದ 36 ವೀಕ್ಸ್ ಒಳಗಡೆ
ಸೆಟ್ ಆಗುವಂಥದ್ದು. ಹಾಗಾದರೆ ಬೇರೆ ಪೊಸಿಷನ್ ಅಂದರೆ ನಿಮಗೆ ಕಷ್ಟಕರವಾದಂತಹ ಹೆರಿಗೆ ಸ್ಥಾನಗಳು ಅಂದರೆ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ಕೊಟ್ಟಿರ್ತಾರೆ, ಅದನ್ನು ನಾವು ಆಕ್ಸಿಪಟ್ ಆರ್ ಪೊಸಿಷನ್ ಅಂತ ಹೇಳ್ಬೋದು, ಅಥವಾ ಫ್ರಾಂಕ್ ಬ್ರೀಚ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಹೊಕ್ಕಳು ಬಳಿ ಅಲ್ಲಿ ಲೂಪ್ ಏನಾದರೂ ರಚಿಸ್ಕೊಂಡಿದ್ರೆ, ಆ ಅವಕಾಶಗಳೇನಾದ್ರು ಹೆಚ್ಚಾಗಿದೆ, ಅದನ್ನು ಫ್ರಾಂಕ್ ಬ್ರೀಚ್ ಅಂತ ಹೇಳ್ತೀವಿ. ಇನ್ನೊಂದು ಫ್ಲೋಟಿಂಗ್ ಬ್ರೀಚು, ಅದು ಮಗು ತನ್ನ ಪಾದವನ್ನು ಅಥವಾ ಎರಡು ಪಾದವನ್ನು ಕೂಡ ಬರ್ತ್ ಪ್ಯಾನಲ್ ಅಂತ ಏನು ಹೇಳ್ತೀವಿ ಅಲ್ಲಿ, ಅಥವಾ ಬರ್ತ್ ಚಾನಲ್ಗೆ ಕಡೆಗೆ ತೋರಿಸ್ತಾ ಇದೆ ಅಂದರೆ ಕೆಳಗಡೆ ಮಾಡ್ಕೊಂಡಿದೆ ಅಂದರೆ ಅದನ್ನು ಫ್ಲೋಟಿಂಗ್ ಬ್ರೀಚ್ ಅಂತ ಹೇಳ್ತೀವಿ. ಈ ವೇಳೆಯಲ್ಲಿ ಮಗುವಿಗೆ ರಕ್ತ ಪೂರೈಕೆ ಏನಿರುತ್ತೆ ಅದು ಖಂಡಿತ ಕಡಿತ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳೋದಾದರೆ ಮಗುವು ತಲೆ ಕೆಳಗಾಗಿ ಕಾಲು ಮೇಲ್ಭಾಗಕ್ಕೆ ಹೋಗಿದರೆ ಆವಾಗ ಮಾತ್ರ ಅದು ಕರೆಕ್ಟ್ ಪೊಸಿಷನಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾದರೆ ಏನು ಮಾಡಬೇಕು ಮಗು ಕರೆಕ್ಟ್ ಪೊಸಿಷನಲ್ಲಿ ಬರಬೇಕು ಅಂದರೆ, ನೀವು ಮಾಡಬೇಕಾಗಿರೋದು ಕೆಲವೇ ಕೆಲವು ಟಿಪ್ಸ್ಗಳು. ಯಾಕೆ ಅಂತ ಹೇಳೋದಾದರೆ ನೀವು ಪ್ರತಿ ನಿಮಗೆ ಡೆಲಿವರಿ ಸ್ಟಾರ್ಟ್ ಆದಾಗಿಂದ ಅಥವಾ ನಿಮಗೆ ಹೆರಿಗೆ ಟೈಮ್ ಬಂತು ಅಂತ ಹೇಳಿದ ತಕ್ಷಣ ಆ ಟೈಮಲ್ಲಿ ನೀವು ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದಷ್ಟು ನಿಮ್ಗೆ ಇನ್ನೂ ಒಳ್ಳೆಯದಾದಂಥ ಬೆನಿಫಿಟ್ ಸಿಗುತ್ತೆ. ಅದ್ರ ಜೊತೆಗೆ ನೀವು ಯಾವಾಗ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೇ ಒಂದು ರೀತಿಯಾದಂತಹ ನೀವು ಟೈಮ್ ಟೇಬಲನ್ನು ಹಾಕ್ಕೊಳ್ತಾ ಬರಬೇಕು. ಪ್ರತಿ ತಿಂಗಳು ಡಾಕ್ಟರನ್ನು ಚೆಕಪ್ ಮಾಡಬೇಕು, ಟ್ಯಾಬ್ಲೆಟ್ಗಳನ್ನು ತೊಗೋಬೇಕು, ಆಹಾರ, ಪ್ರತಿದಿನ ನೀರನ್ನು ಹೆಚ್ಚಾಗಿ ಕುಡಿಬೇಕು, ಯೋಗ, ಧ್ಯಾನ, ಎಕ್ಸಸೈಸ್ಗಳು ಇವೆಲ್ಲವನ್ನು ಮಾಡ್ತಾ ಬಂದರೆ ನಿಮಗೆ ಖಂಡಿತ ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.